ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 6:30 ಆಗಿದೆ. ಸೊ ಇವಾಗ ದೇವರಿಗೆ ಹೂ ಕೊಯ್ಯೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗಿರ್ಬೋದು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೇಗಿರುತ್ತೆ, ಏನು ಎತ್ತ ಅಂತ ತಿಳಿಸ್ತೀನಿ. ಆ್ಯಂಡ್ ಇವತ್ತೊಂದು ಸ್ವಲ್ಪ ಶಾಪಿಂಗ್ ಇದೆ. ಶಾಪಿಂಗ್ ಏನು ಅಂತ ನಿಮಗೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರ್ಬೋದು. ಇವತ್ತು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ಸೊ ಅದನ್ನು ಕೂಡ ಆದರೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಬ್ಲಾಗನ್ನು ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದೆ. ಆ್ಯಂಡ್ ಬ್ಲಾಗ್ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ, ನಾನು ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಹಾಕಬೇಕು ಅಂತ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೆಳಗ್ಗೆ ಫಸ್ಟ್ ಇವಾಗ ಹೂ ಕೊಯ್ದು ದೇವರಿಗಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಕೆಲಸದೆಲ್ಲ ಕೆಲಸಗಳೆಲ್ಲ ಏನೇನಿದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋದಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಇಲ್ಲಾಂತಂದರೆ ಮತ್ತೆ ಅದೆಲ್ಲ ಪೆಂಡಿಂಗ್ ಇದ್ದರೆ ಬರುವಾಗ ಟೈಮ್ ಲೇಟ್ ಆಗಿಬಿಟ್ರೆ ಒಂದೊಂದ್ಸರಿ ಏನಾಗುತ್ತೆ, ಈ ಥರ ಹೊರಗಡೆ ಹೋದಾಗೆಲ್ಲ ನಾವು ಇಳ್ದಂಗೆ ಬರೋದಕ್ಕಾಗೋದಿಲ್ಲ. ಎಸ್ಪೆಷಲಿ ಗೋಲ್ಡ್ ಶಾಪಿಂಗ್ ಏನಾದರೂ ಮಾಡ್ತೀವಿ ಅಂತಂದರೆ ಅವರು ತುಂಬ ಟೈಮ್ ಹಿಡಿಸುತ್ತೆ. ಹಂಗಾಗ್ಬಿಟ್ಟು ಸೊ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಹೋಗೋದು. ಹೆಂಗಿದ್ರು ಎಲ್ಲೇ ಹೋಗ್ತಿದ್ರು ಅಷ್ಟೇ, ನಾನು ಪಾಪು ಬಟ್ಟೆಗಳು ಅದೆಲ್ಲನೂ ತುಳಿದು ಅದೆಲ್ಲ ಆಗಿಬಿಟ್ಟೆ ಹೋದರೆ ಮತ್ತೆ ಕಿರಿಕಿರಿ ಇರಲ್ಲ, ನೋಡ್ಕೊಬಿಟ ಬಟ್ಟೆ ಶಾರ್ಟೇಜ್ ಎಲ್ಲ ಆಗೋದಿಲ್ಲ. ಇಲ್ಲ ಅಂತಂದರೆ ಅಷ್ಟೇ ಒಂದು ರಾಶಿ ಗುಡ್ಡೆ ಬಿದ್ದಿರುತ್ತೆ. ಹಂಗಾಗಿ ಹೋಗೋಣ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ನೋಡೋಣ ಹಿಂಗೆ ಹೆಂಗಿರುತ್ತೆ, ಏನೇನು ಕಲೆಕ್ಷನ್ಸ್ ಇದೆ ಅದನ್ನು ಕೂಡ ಶೇರ್ ಮಾಡ್ತೇನೆ, ಓಕೆನಾ? ಸೊ ಬನ್ನಿ, ಇವಾಗ ವ್ಲಾಗನ್ನು ಶುರು ಮಾಡೋಣ, ಬನ್ನಿ. ಇವಾಗ ನೋಡಿ, ಹೂಗಳೆಲ್ಲ ಈ ಹುಳು ತಿಂದುಬಿಡತ್ತೆ. ಇವಾಗಂತೂ ಇಷ್ಟು ಚಿಕ್ಕ ಚಿಕ್ಕ ಹೂಗಳೇ ಸಿಗೋದು, ಜಾಸ್ತಿ ಏನೂ ಸಿಗೋದಿಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಸಿಗುತ್ತೆ. ಎಲ್ಲ ಅಲ್ಲೊಂದು ಇಲ್ಲೊಂದು ಹೂಗಳನ್ನು ಕೊಯ್ಕೊಂಡ್ರೆ ಆಯಿತು, ಏನು ಮಾಡೋದಕ್ಕೂ ಆಗೋದಿಲ್ಲ. ಇಲ್ಲೊಂದು ಸ್ವಲ್ಪ ಗುಲಾಬಿಗಳಿದೆ. ಸರಿ, ಬನ್ನಿ ಹೋಗೋಣ. ಎಸ್ ಫ್ರೆಂಡ್ಸ್, ಹೊಸ್ಲಿಗೆ ಹೂವು ಇಟ್ಟು ನಮಸ್ಕಾರ ಮಾಡಿದ್ದೆಲ್ಲ ಆಯಿತು. ಇವಾಗ ನಾನು ಪಾಪು ಬಟ್ಟೆಗಳನ್ನೆಲ್ಲ ತುಳಿಯೋದಕ್ಕೆ ಹಾಕಿದ್ದಕ್ಕೆ ಬಂದಿದ್ದೀನಿ. ಆ್ಯಂಡ್ ಪಾಪು ಬಟ್ಟೆನ ಇವಾಗಲೇ ಹಾಕಿಬಿಟ್ರೆ ಮತ್ತು ಬೆಳಗ್ಗೆ ಬೇಗನೆ ನಾನು ಹಾಕ್ಬಿಡ್ತೀನಿ ನಾನು ಇದ್ದಿದ್ದ ತಕ್ಷಣವೇ. ಇಲ್ಲಾಂತಂದರೆ ಒಂದೊಂದ್ಸರಿ ಕರೆಂಟ್ ಎಲ್ಲ ಹೋಗ್ಬಿಟ್ರೆ ತುಂಬ ಒತ್ತಿಡಿಸುತ್ತೆ. ಹಾಗಾಗಿ ಸೊ ಅದನ್ನು ಕೂಡ ಹಾಕಿ ಬಂದೆ. ಇವಾಗ ಅವನ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪಾಪುನ ನಾನು ಇಲ್ಲಿ ನೋಡ್ಕೊತಾ ಇದ್ದೀನಿ. ಅವಳಿಗೆ ಏನೋ ಬ್ರೇಕ್ಫಾಸ್ಟ್ ಕೊಡಬೇಕು. ಅವಳು ನಾನು ಬರೋ ಅಷ್ಟರಲ್ಲಿ ಎದ್ದುಬಿಟ್ಟಿದ್ಲು, ಒಂದು 7:30 ಹಂಗೆ ಎದ್ದುಬಿಡ್ತಾಳೆ ಒಂದೊಂದ್ಸಲಿ ಅಂತೂ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಅವಾಗಲೇ ಹೇಳಿದ್ದೆ ಅಲ್ವಾ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ದೆ ಇವತ್ತು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಇದೆ ಅಂತ. ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ. ಟೈಮ್ ಬಂದು 10 ಗಂಟೆ ಹತ್ರ ಆಯಿತು. ಆ್ಯಂಡ್ ಪಾಪು ಕೂಡ ನೋಡಿ ಇಲ್ಲೇ ಇದ್ದಾಳೆ. ಬಿಸಿಲು ಬರ್ತಾ ಇದೆ ಅಲ್ವಾ, ಹಿಂಗೆ ನೋಡ್ತಾ ಇದ್ದೇಳಿ ಸುಮ್ಮನೆ. ಹಾಗಾಗಿ ಆ್ಯಂಡ್ ನೋಡೋಣ. ಇವತ್ತು ನಿಜ ಹೇಳಬೇಕು ಅಂದರೆ ಏನು ತೊಗೊಳೋದು ಅಂತ ಏನೂ ಐಡಿಯಾ ಇಲ್ಲ. ಬಟ್ ಸದ್ಯಕ್ಕೆ ಇವಾಗ ಅರ್ಜೆಂಟಲ್ಲಿ ಹೋಗ್ಬಿಟ್ಟು ಯಾಕೆ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ, ನಾವೊಂದು ಸ್ಕೀಮ್ ತೊಗೊಂಡಿದ್ವಿ ಆಯಿತಾ. ಸೊ ಆ ಸ್ಕೀಮ್ ಆಲ್ರೆಡಿ ಮೆಚ್ಯೂರ್ ಆಗಿ 1 ಮಂತ್ ಆಯಿತು. ಇನ್ನೇನು ಇನ್ನು ನ್ಯೂಸಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗುತ್ತೆ ಇನ್ನು ನವೆಂಬರ್ ಟೈಮಲ್ಲಿ ಅಂತ ಹೇಳ್ತಾ ಇದ್ರು. ಸೊ ಸರಿ, ಹೆಂಗೂ ಸ್ಕೀಮ್ ಇದೆಯಲ್ವಾ, ಆಲ್ರೆಡಿ ಅದು ಮೆಚ್ಯೂರ್ ಕೂಡ ಆಗಿದೆ. ಹಂಗಾಗಿ ಇವಾಗಲೇ ತೊಗೊಂಡ್ಬಿಡೋಣ, ಮತ್ತೆ ಗೋಲ್ಡ್ ರೇಟ್ ಹೆಚ್ಚಾದ್ರೆ ಮತ್ತೆ ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು ಇವಾಗ ಆಲ್ರೆಡಿ ಸ್ವಲ್ಪ ಜಾಸ್ತಿನೇ ಆಗಿದೆ. ಹಂಗಾಗಿ ಇವಾಗ ಗೋಲ್ಡ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಏನೋ ಆ ಥರ ಇದೇ ತೊಗೊಳೋದು ಅಂತ ಏನೋ ಐಡಿಯಾ ಇಲ್ಲ. ಬಟ್ ಪಾಪುಗೆ ಬಳೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಅಡ್ಜಸ್ಟೇಬಲ್ ಬಳೆ ಬರುತ್ತಲ್ವಾ, ಸೊ ಅದೊಂದಿದೆ. ಅದಾಗ್ಬಿಟ್ಟು ಮತ್ತೆ ಏನೋ ತೊಗೊಳೋದು ಅಂತ ನೋಡಬೇಕು. ಮೇ ಬಿ ಅದಾಗಿ ಒಂದು ಸ್ವಲ್ಪ ಬೇರೆ ಏನಾದ್ರು ತೊಗೊಳ್ಳೋಷ್ಟು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡೋಣ ಹೆಂಗಿರೋದು ಸಿಗುತ್ತೆ. ನನಗೊಂದು ಐಡಿಯಾ ಇದೆ ಬಳೆ ಯಾವ ಥರ ಬೇಕು ಅಂತ, ಅದೇ ಥರ ಸಿಗುತ್ತೋ ಇಲ್ಲ ಇಲ್ವೋ ಏನು ಅಂತ ನೋಡಬೇಕು. ಆ್ಯಂಡ್ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ವಿ ಅವ್ರ ಪಾಪಕ್ಕೆ ಬಳೆ ತೊಗೋಬೇಕು ಅಂತ. ಸೊ ಆ ಥರ ಚೆನ್ನಾಗಿರುತ್ತಲ್ಲ ಹುಟ್ಟು ಕೈಗೆ ಹಾಕಿದ್ರೆ. ಹಂಗಾಗಿ ಬನ್ನಿ, ಯಾವ ಥರ ಕಲೆಕ್ಷನ್ ಇದೆ ಏನು ಅಂತ ತೋರಿಸ್ತೀನಿ. ನಾವು ಅದೇ ಜಿ ಎಲ್ ಆಚಾರ್ಯದಲ್ಲಿ ಲಾಸ್ಟ್ ಟೈಮು ಪಾಪುಗೆ ಚೈನ್ ತೊಗೊಂಡಿದ್ವಿ ಅಲ್ವಾ ಅವಳದು ನಾಮಕರಣ ಟೈಮಲ್ಲಿ, ಅವಾಗ ಸ್ಕೀಮ್ ತೊಗೊಂಡಿದ್ದು. ಆಲ್ಮೋಸ್ಟ್ 1 ಇಯರ್ ಆಯಿತು ಸೆಪ್ಟೆಂಬರ್ಗೆ. ಅದಕ್ಕಿಂತ ಆಗಸ್ಟಲ್ಲೂ ಎಲ್ಲ ಜುಲೈಯಲ್ಲೂ ಅದು ನಾವು ತೊಗೊಂಡಿರೋದು ಲಾಸ್ಟ್ ಇಯರು. ಸೊ ಇವಾಗ 12 ಮಂತ್ಸ್ ಅಂದರೆ 1 ಇಯರ್ ಆದ ತಕ್ಷಣ ನೀವು ಬೇಕಾದ್ರೆ ತೊಗೋಬೋದು, ಇಲ್ಲ ಒಂದು ಸ್ವಲ್ಪ ದಿನ ಬಿಟ್ಟು ಗೋಲ್ಡ್ ರೇಟು ಹೆಂಗಿರುತ್ತೆ ನೋಡ್ಬಿಟ್ಟು ಕೂಡ ತೊಗೋಬೋದು ಅಂತ ಹೇಳಿದರು. 6 ಮಂತ್ ಟೈಮ್ ಇದೆ ಅಂತ. ಸೊ ನಾವಿವಾಗ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಸಡನ್ ಆಗಿ, ಆ್ಯಕ್ಚುಲಿ ನಿನ್ನೇ ಪ್ಲ್ಯಾನ್ ಮಾಡಿದ್ದಿದ್ದು. ಇಲ್ಲ ಅಂತಂದರೆ ಏನು ಇವಾಗ ಸದ್ಯ ತೊಗೊಳ್ಳೋ ಐಡಿಯಾ ಇರಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೆ ಇದೆ ಅನ್ನೋದ್ರಿಂದ ಇವಾಗಲೇ ತೊಗೊಳ್ಳೋಣ ಇರಲಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ.
ನಾನ್ ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳ್ದೆ, ಬಟ್ ಯಾಕೋ ಬಿಡ್ತಾ ಇಲ್ಲ ನೋಡಿ. ಈ ತರ ಎಲ್ಲ ಮಾಡಿದ್ರೆ ಹೆಂಗೆ ಕಲಿಯೋದು? ಜಾಗ ಇದೆ ಅಲ್ಲಿಂದ ಅವಳು ಯಾವಾಗ್ಲೂ ಡ್ರೈವಿಂಗ್ ಮಾಡೋದು, ಸೊ ಅದು ಇನ್ನ ಬಂದಿಲ್ಲ. ಸೊ ಫ್ರೆಂಡ್ಸ್ ನೋಡಿ, ವಾ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮೂರಲ್ಲಿ ಹಿಂಗೆಲ್ಲ ಇದೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು ಫ್ರೆಂಡ್ಸ್. ಸಖತ್ತಾಗಿದೆ, ಗದ್ದೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ನಾನು ಇವತ್ತೇ ನೋಡ್ತಾ ಇರೋದು, ಇನ್ನೊಂದ್ಸಲಿ ಯಾವಾಗಾದ್ರೂ ತೋರಿಸ್ತೀನಿ ನಿಮ್ಗೆ. ಕಾಣಿಸ್ತೋ ಇಲ್ವೋ, ಸಖತ್ತಾಗಿ ಕಾಣಿಸ್ತಾ ಇತ್ತು ಮಾತ್ರ, ತುಂಬಾ ಚೆನ್ನಾಗಿತ್ತು. ಸೊ ನೋಡೋಣ ಇವತ್ತು. ಈ ಮಗಳನ್ನ ಗೋಲ್ಡ್ ಶಾಪಿಂಗ್ ಪ್ರಜ್ಞಾ ಕರ್ಕೊಂಡು ಹೋಗ್ತಾ ಇದ್ದಾಳೆ ಇವಾಗ, ಜೊತೆಗೆ ಹಸ್ಬೆಂಡ್ ಅನ್ನು ಕರ್ಕೊಂಡಿದ್ದಾಳೆ ಇವತ್ತು. ನೋಡಿ ನಾನೇ ಕರ್ಕೊಂಡು, ಇವಳ ಹತ್ರ ಮಾತಾಡ್ಸಿದ್ರೆ ಗಾಡಿ ಎಲ್ಲೆಲ್ಲ ಹೋಗುತ್ತೆ. ಸೈಡಿಂಗ್ ಹೋಗಿಡ್ದ ನೋಡಿ. ಇವತ್ತು ವೆದರ್ ಕೂಡ ಚೆನ್ನಾಗಿದೆ, ಇಲ್ಲಾಂದ್ರೆ ಇವಳಿಗೆ ಮಳೆ ಬಂದ್ರೆ ಎಲ್ಲ ಕಾಣಿಸಲ್ಲ ಅಂತ ರೋಡ್. ನೋಡಿ ಮಗಳು ತುಟಿಕ್ ಪಿಟಿಕ್ ಅಂದೆ ಕೂತಿದ್ದಾಳೆ. ಯಾವಾಗ್ಲೂ ನಾನ್ ಡ್ರೈವಿಂಗ್ ಮಾಡುವಾಗ ಅಮ್ಮನ ಜೊತೆ ಕೂತ್ಕೊಂಡು ತರಲೆ ಮಾಡ್ತಾ ಇರ್ತಾಳೆ, ಬಟ್ ಇವತ್ತು ಏನು ಸುದ್ದಿನೇ ಇಲ್ಲ. ಯಾವಾಗ್ಲೂ ಅಷ್ಟೇ, ಅಮ್ಮ ಡ್ರೈವಿಂಗ್ ಮಾಡುವಾಗ ಅಷ್ಟೇ. ನೋಡಿ ಇಲ್ಲಿ ಪಾದಚಾರಿಗಳೆಲ್ಲ ಇದಾರೆ, ಹತ್ತಿಸ್ಕೊಂಡು ಹೋಗ್ಬೇಡ. ಸೊ ಫ್ರೆಂಡ್ಸ್ ಇವಾಗ ನೋಡಿ, ಜಿ ಎಲ್ ಆಚಾರ್ಯ ಜುವೆಲ್ಲರ್ಸ್ಗೆ ಬಂದಿದ್ದೀವಿ ನಾವು. ಸೊ ಪಪ್ಪುಗೇನೆ ಬಳೆ ತೊಗೊಳ್ಳೋಣ ಅಂತ ಫಿಕ್ಸ್ ಆದ್ವಿ. ಫೈನಲಿ ಬರ್ತಿದ್ದಾರೆ ಇಲ್ಲಿ, ಹಂಗೆ ಅಂದ್ಕೊಂಡ್ವಿ. ಪಪ್ಪುಗೇನೆ ನಾವು ತೊಗೊಳೋದು ಅಂತಲೇ ಅಂದ್ಕೊಂಡಿದ್ವಿ. ಸೊ ಅವಳಿಗೆ ಬಳೆನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಡಿಸೈನ್ಸ್ ನೋಡ್ತಾ ಇದ್ದೀವಿ. ಪಾಪು ಅಂತೂ ಒಂಚೂರು ಬಿಟ್ಟಿಲ್ಲ, ಅವಳಂತೂ ಎಷ್ಟು ಹಠ ಮಾಡ್ತಾ ಇಲ್ಲ ಇವತ್ತು, ಯಾಕೋ ಅವಳಿಗೆ ಮೂಡೇ ಇರಲಿಲ್ಲ. ಸೊ ಅವಳು ತುಂಬಾ ಹಠ ಮಾಡ್ತಾ ಇದ್ಲು. ಕೈಗೆ ಒಂದ್ಸರಿ ಹಾಕಿಸ್ದೆ ನೋಡಿ, ಹಾಕಿದ ತಕ್ಷಣ ಮತ್ತೆ ಅದನ್ನು ತೆಗಿಯೋದಕ್ಕೇ ಬಿಡ್ತಾ ಇಲ್ಲ. ಅಳ್ತಾಳೆ ಅಂತಂದರೆ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಮತ್ತೆ ಹೆಂಗೋ ಅವಳನ್ನು ಸಮಾಧಾನ ಮಾಡಿ, ನನಗೆ ವೀಡಿಯೋ ಕೂಡ ಮಾಡ್ಕೊಳ್ಳೋದಕ್ಕಾಗಿಲ್ಲ ಜಾಸ್ತಿ. ಸೊ ನಾನಿವಾಗ ಅವಳ ಕೈಗೊಂದು ಬಳೆ ಹಾಕ್ಸಿದ್ದೇನೆ ಅಲ್ವಾ, ಸೊ ಅದು ನನಗೆ ಇಷ್ಟ ಆಯಿತು. ನಮಗಿಬ್ಬರೂ ಇಷ್ಟ ಆಯಿತು ಅದು, ಬಿಕಾಸ್ ಅದರಲ್ಲಿ ಏನು ನಿಮಗೆ ಸ್ಟೋನ್ಸ್ ಎಲ್ಲ ಇಲ್ಲ, ಆ್ಯಂಡ್ ತುಂಬ ಗಟ್ಟಿಯಾಗಿ ಚೆನ್ನಾಗಿತ್ತು. ಸೊ ಸಾಲಿಡ್ ಇತ್ತು ಡಿಸೈನು ಸ್ವಲ್ಪ, ಆ್ಯಂಡ್ ಅವಳ ಚೈನ್ ಏನಿದೆ ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗ್ತಾ ಇತ್ತು. ಸೊ ಇನ್ನೂ ಒಂದು ಥರ ಬಳೆ ಇತ್ತು, ಅದು ಕಡ ಎಲ್ಲ ಬರುತ್ತಲ್ವಾ, ಈ ಒಂಥರ ಒಳಗಡೆ ಸ್ವಲ್ಪ ಗೋಳೆ ಥರ ಬರುತ್ತೆ, ನಮ್ಮ ನಾರ್ಮಲ್ ಬಳೆ ಹೆಂಗಿರುತ್ತೆ ಆ ಥರದ್ದಿತ್ತು. ಅದರಲ್ಲಿ ಒಂದೆರಡು ಮೂರು ಕಲ್ಲಿತ್ತು ದೂರ ದೂರಕ್ಕೆ, ಒಂದು ಕೆಂಪು ಆಮೇಲೆ ಒಂದೊಂದು ಗ್ರೀನ್ ಕಲರ್ ಕಲ್ಲಿತ್ತು. ಸೊ ಅದು ಬೇಡ ಅಂತ ಅನ್ನಿಸ್ತು, ಬಿಕಾಸ್ ವೇಸ್ಟೇಜ್ ಜಾಸ್ತಿನೇ ಹೋಗುತ್ತೆ, ಸುಮ್ಮನೆ ಇಲ್ಲಾದರೂ ಬೇಡ ಅಂತಂದರೆ ಅಂತಂದ್ಬಿಟ್ಟು. ಆ್ಯಂಡ್ ಇವಾಗ ನಾವು ನೋಡಿರೋದು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ನಾನು ಅದು ಡಿಸೈನ್ ಎಲ್ಲ ಲಾಸ್ಟಲ್ಲಿ ಹಾಕಿರ್ತೀನಿ, ಯಾವ ಥರ ಇದೆ ಏನು ಎತ್ತ ಅಂತ ತೋರಿಸ್ತೀನಿ, ಎಷ್ಟು ಗ್ರಾಮ್ ಆಯಿತು ಏನು ಅಂತ. ಓಕೆನಾ? ಸೊ ಅದು ಎಲ್ಲ ಓಕೆ, ಅದೆಲ್ಲ ಆಯಿತು. ನೆಕ್ಸ್ಟ್ ಬಂದು ಅದರಲ್ಲಿ ನಾವು ಹಾಕಿರೋ ಸ್ಕೀಮ್ ಏನಿದೆ ಅದರಲ್ಲಿ ನಾವು ಸ್ವಲ್ಪ ಅಮೌಂಟು ಮಿಕ್ಕಿತ್ತು ಅಂದರೆ ಬಳೆ ಎಲ್ಲ ತೊಗೊಂಡು ಆಗಿಬಿಟ್ಟು. ಸೊ ಅದಕ್ಕೋಸ್ಕರ ಅವ್ರು ಹೇಳಿದ್ರು, ಸರಿ ಇದರಲ್ಲಿ ನೀವೇನಾದರೂ ಬೇರೆ ಐಟಮ್ಸ್ ತೊಗೋಬೋದು, ಬೇಕಂದರೆ ಡೈಮಂಡಲ್ಲೂ ನೋಡ್ಬೋದು, ರಿಂಗ್ ಬರುತ್ತೆ ಡೈಮಂಡಲ್ಲಿ ನಿಮಗೆ ಬೇಕಂದರೆ ಅಂತ. ಸೊ ಸರಿ ಅಂತಂದ್ಬಿಟ್ಟು ನೋಡಿದ್ವಿ, ನಮಗೊಂದು ರಿಂಗ್ ಇಷ್ಟ ಆಯಿತು. ಈ ಡೈಮಂಡ್ ರಿಂಗ್ ಎಲ್ಲ ಹೆಂಗಂತಂದರೆ, ಡೈಮಂಡ್ಗೆ ನಿಮಗೆ ಎಕ್ಸ್ಚೇಂಜ್ ವ್ಯಾಲ್ಯೂ ಚೆನ್ನಾಗೇ ಕೊಡ್ತಾರೆ, ಬಟ್ 18 ಕ್ಯಾರೆಟ್ ಗೋಲ್ಡ್ ಇರುತ್ತೆ ಅದರಲ್ಲಿ. ಸೊ ಫೈನಲಿ ನನ್ನ ಹತ್ರನೂ ಡೈಮಂಡ್ ಐಟಮ್ಸ್ ಏನೂ ಇರಲಿಲ್ಲ, ಹಂಗಾಗಿ ಸರಿ ಡೈಮಂಡ್ ರಿಂಗೇನೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಅದನ್ನು ತೊಗೊಂಡ್ವಿ. ಸೊ ಗೋಲ್ಡ್ ತೊಗೊಳೋದಕ್ಕೆ ಹೋಗಿ ಒಂಥರ ಡೈಮಂಡ್ ಕೂಡ ತೊಗೊಂಡಂಗೆ ಆಯಿತು, ಬಿಕಾಸ್ ಇದೇನು ಪ್ಲ್ಯಾನೇ ಇರಲಿಲ್ಲ ನಾನು ನಮಗೆ ಬೇರೆ ಏನು ಐಟಮ್ ತೊಗೊಳ್ಳೋದು ಅಂತ. ಸೊ ಡೈಮಂಡ್ ಅಂತೂ ತೊಗೊಳ್ಳೋದು ಅಂತ ಖಂಡಿತವಾಗ್ಲೂ ಪ್ಲ್ಯಾನ್ ಇರಲಿಲ್ಲ. ಸೊ ಅದರಲ್ಲಿ ಅವರು ಹೇಳಿದ್ರು ಅಲ್ವಾ, ಸರಿ ನೋಡೋಣ ಅಂತಂದ್ಬಿಟ್ಟು ತೊಗೊಂಡ್ವಿ. ಸೊ ಒಂದು ರಿಂಗ್ ತೊಗೊಂಡ್ವಿ, ಆ್ಯಂಡ್ ಇಲ್ಲಿ ಬಿಲ್ಲಿಂಗಿಗೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದು ಸ್ಕೀಮ್ ಎಲ್ಲ ಇರುತ್ತಲ್ವ, ಅದು ಕ್ಲೋಸಿಂಗ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಇರ್ಸುತ್ತೆ. ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಇವಳಂತೂ ಬಿಡ್ತಾನೇ ಇಲ್ಲ ನನಗಲ್ಲಿ, ನೋಡೋದಕ್ಕಾಗಲಿ ವೀಡಿಯೋ ಮಾಡೋದಕ್ಕಾಗಲಿ ಎಷ್ಟು ಹಾಗೋ ಹೀಗೋ ಮಾಡಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಮನೆಗೆ ಹೋದ್ಮೇಲೆ ಯಾವ ಥರ ಇದೆ ಡಿಸೈನು ಅಂತ ತೋರಿಸ್ತೀನಿ, ಓಕೆನಾ? ಪಾಪ ಅಂತೂ ನೋಡಿ, ಇದು ರಿಂಗ್ಗೇನೋ ಒಂದು ಸ್ವಲ್ಪ ಚೆನ್ನಾಗಿ ಬಾಕ್ಸ್ ಕೊಟ್ಟಿದ್ರು, ಅದು ಲೈಟ್ ಬೇರೆ ಆನ್ ಆಗ್ತಾ ಇತ್ತು. ಸೊ ಅದು ನೋಡಿಬಿಟ್ಟು ಫುಲ್ಲು ಓ ಲೈಟ್ ಇದೆ ಅನ್ನೋ ಥರ ಇದೆ ನೋಡಿ, ಅವಳ ಎಕ್ಸ್ಪ್ರೆಷನ್ ಹೆಂಗಿದೆ ಅಂತ. ಸೊ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗ್ತಾ ಇತ್ತು, ಅದು ನೋಡಿ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಈ ಥರ ನೋಡಿ, ಅಲ್ಲಿ ಓಡಾಡಬೇಕು ಅಂತ ನಾವು ಡಿಸೈನ್ ನೋಡೋದು ಹೆಂಗೆ, ಇವಳು ಹಿಂಗೆ ಓಡಾಡ್ತಾ ಇದ್ರೆ ಅಲ್ವಾ. ಸೊ ಇವಳನ್ನು ಎತ್ಕೊಂಡು ಇವಾಗಂತೂ ಶಾಪಿಂಗ್ ಬರೋದು ಸಿಕ್ಕಾಪಟ್ಟೆ ಕಷ್ಟ. ಹಾಗೇ ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲೇ ಹತ್ರನೇ ಅಲ್ವಾ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವತ್ತೊಂಥರ ಸ್ಪೆಷಲ್ ಗೋಲ್ಡ್ ಪರ್ಚೇಸ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಸೊ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಇವಾಗ ವಾಪಸ್ ಹೊರಟಿದ್ದೀವಿ.
ಫ್ರೆಂಡ್ಸ್, ಶಾಪಿಂಗ್ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಮನೆ ಹತ್ರ ರೀಚ್ ಆಗ್ತಾ ಇದ್ದೀನಿ. ನಾನು ಆಸ್ಟ್ರೇಲಿಯನ್ ಹಸ್ಬೆಂಡ್ಗೆ ಏನೋ ವಿಡಿಯೋ ಅಪ್ಲೋಡಿಂಗ್ ಅಂತ ಸ್ವಲ್ಪ ಏನೋ ಕೆಲಸ ಇದೆ ಅಂತೆ, ಹಾಗಾಗಿ ಹೊತ್ತು ಸೈಡಲ್ಲಿ ಹಾಕಿ ನಿಲ್ಸಿದ್ದೀವಿ. ಟೈಮ್ಗೆ ಅಂದು 12 ಗಂಟೆ ಆಯಿತು. ನೀವು ಬೇರೆ ನಿದ್ದೆ ಬೇರೆ ಮಾಡಿಲ್ಲ, ಮನೆಗೆ ಹೋದ ತಕ್ಷಣ ಊಟ ಮಾಡಿಸಿ ನಿದ್ದೆ ಮಾಡಿಸ್ಬೇಕು. ಸೊ ಹಾಗೆ ಆಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಒಂದೊಂದರ ಡಿಸೈನ್ ಎಲ್ಲ ಆಮೇಲೆ ತೋರಿಸ್ತೀನಿ, ಎಷ್ಟು ಗ್ರಾಮ್ ಇದೆ ಏನು ಎತ್ತ ಅದೆಲ್ಲ ಹೇಳ್ತೀನಿ. ಸೊ ಫಸ್ಟು ಮನೆಗೆ ಹೋಗ್ಬಿಡೋಣ. ಪಾಪುಗೆ ನಿದ್ದೆ ಮಾಡಿಸ್ಬೇಕು, ಎಸ್ಪೆಷಲಿ ಅವಳು. ಮತ್ತು ಅಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು, ಅವಳಿಗೆ ನಿದ್ದೆ ಬರ್ತಾ ಇತ್ತು ಕೂಡ. ಆ್ಯಂಡ್ ಮನೆಗೆ ಹೋದ ತಕ್ಷಣ ಊಟ ಮಾಡಿಸ್ಬಿಟ್ರೆ ಮತ್ತೆ ನಿದ್ದೆ ಮಾಡಿಸಿದ್ರೆ ಸರಿ ಹೋಗುತ್ತೆ. ಆಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇವಾಗಲೇ ಕಿರಿಕಿರಿ ಬರ್ತಾಳೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ನಿನ್ನೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಮನೆಗೆ ಬಂದ ಮೇಲೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಆಗಿರಲಿಲ್ಲ. ಸೊ ನಿಮಗೆ ಡಿಸೈನ್ ತೋರಿಸ್ಬಿಟ್ಟು ಆಮೇಲೆ ವೀಡಿಯೋ ಎಂಡ್ ಮಾಡೋಣ ಅಂತ. ಸೊ ಇವಾಗ ತೋರಿಸ್ತೀನಿ ಯಾವ ಥರ ಇದೆ ಡಿಸೈನು ಅಂತಂದ್ಬಿಟ್ಟು. ಸೊ ನೋಡಿ ಈ ಥರ ಇದೆ, ನಾನು ಸಪ್ರೇಟಾಗಿ ತೋರಿಸ್ತೀನಿ ವೀಡಿಯೋದಲ್ಲಿ. ಸೊ ಎರಡು ಪುಟ ಆಣೆ ಬಳೆ ಈ ಥರ ಇದೆ. ಮಿಡಲಲ್ಲಿ ಒಂದು ರೌಂಡಾಗಿ ಒಂದು ಸ್ಟೋನ್ ಅಲ್ಲ ಅಂತ ನೋಡ್ತೀವಿ, ಮಣಿ ಥರ ಇದೆ. ಗೋಲ್ಡ್ ಏನೋ ಫುಲ್ ಗೋಲ್ಡ್, ಇದರಲ್ಲಿ ಎಲ್ಲೂ ನಿಮಗೆ ಸ್ಟೋನ್ ಆಗಲಿ ಏನೂ ಇಲ್ಲ. ಸೊ ನಾವು ಇನ್ನೂ ಒಂದು ಡಿಸೈನ್ ನೋಡಿದ್ವಿ, ಅದು ಸ್ವಲ್ಪ ಸ್ಟೋನ್ ಇತ್ತದ್ರೆ, ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ ಇತ್ತು ಅಲ್ಲಲ್ಲಿ. ಸೊ ಹಾಗಾಗಿ ಅದು ಬೇಡ ಅಂತಂದ್ಬಿಟ್ಟು ಇದನ್ನು ತೊಗೊಂಡ್ವಿ. ನಮಗೆ ಇದು ಇಷ್ಟ ಆಯಿತು. ಆ್ಯಂಡ್ ಇದು ಸ್ವಲ್ಪ ಅವಳ ಚೈನ್ ಏನು ತೊಗೊಂಡಿದ್ವಿ ಅಲ್ವಾ, ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತಂದ್ಬಿಟ್ಟು ಸೊ ಈ ಥರದ್ದು ತೊಗೊಂಡ್ವಿ. ಆ್ಯಂಡ್ ತುಂಬ ಚೆನ್ನಾಗಿದೆ. ವೆಯ್ಟು ಕೇಳೋದಾದರೆ ವೆಯ್ಟ್ ಬಂದು ಅರೌಂಡ್ 6.25 ಗ್ರಾಮ್ ಏನೋ ಇದೆ ಒಂದು ಬಳೆ. ಸೊ ಅದು ಎಕ್ಸಾಕ್ಟ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಸೊ ಈ ಥರ ಇದೆ. ಪ್ಲೈನಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಬೇಡ, ಇದು ತುಂಬ ಇಷ್ಟ ಆಯಿತು ನಮಗೆ. ಸೊ ಹಾಗಾಗಿ ಈ ಥರ ತೊಗೊಂಡು ಸ್ವಲ್ಪ ಶೈನಿಯಾಗಿ ಚೆನ್ನಾಗಿರುತ್ತೆ ಅಂತ. ಡಿಸೈನ್ ಈ ಥರ ಇದೆ ನೋಡಿ. ನಾನು ಸಪ್ರೇಟಾಗಿ ಹಾಕ್ತೇನೆ ವೀಡಿಯೋ, ಅದರಲ್ಲಿ ಕಾಣಿಸುತ್ತೆ ನಿಮಗೆ. ಇದರಲ್ಲಿ ಮೇ ಬಿ ಕಾಣಿಸೋದಿಲ್ಲ ಕ್ಲಿಯರಾಗಿ. ಇದೆ ಸ್ವಲ್ಪ ಸಾಲಿಡ್ ಆಗೇನೇ ಇದೆ ಇದು. ಹೆಣ್ಣು ಮಕ್ಕಳು ಒಂದು ಸ್ವಲ್ಪ ಅದೆಲ್ಲ ಹಾಳು ಮಾಡ್ಕೊತಾರೆ ಬೇಗ, ಹಂಗಾಗಿ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಒಂದು 5 ಗ್ರಾಮ್ ಹತ್ರ ಆಯ್ತು ನೋಡೋಣ ಅಂತ. ಬಟ್ ಸ್ವಲ್ಪ ಡಿಸೈನ್ ನಮ್ಗೆ ಇದೇನೇ ಇಷ್ಟ ಆಯಿತು, ಸರಿ ಇದೇ ತೊಗೊಳ್ಳೋಣ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಅವ್ರಿಗೂ ಕೂಡ ಇದೇ ಡಿಸೈನ್ ಇಷ್ಟ ಆಯಿತು ಇಬ್ಬರಿಗೂ. ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ. ಆ್ಯಂಡ್ ಇದನ್ನು ಸ್ವಲ್ಪ ಏನು ಒಂಥರ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಶೈನಿಂಗ್ ಆಗಿದೆ ನೋಡಿ, ಅನಿಸ್ತಿದೆಯಾ? ಸೊ ಈ ಥರ ಇದೆ ಡಿಸೈನು. ಆ್ಯಂಡ್ ಬಳೆ ತೊಗೊಳಕ್ಕೆ ಹೋಗಿ ಹೇಳಿದ್ದೆ ಅಲ್ವಾ, ಗೋಲ್ಡ್ ತೊಗೊಳೋದಕ್ಕೆ ಹೋಗಿ ಡೈಮಂಡ್ ತೊಗೊಳೋ ಥರ ಆಯಿತು ಅಂತ. ಸೊ ಅದು ಬಂದು ಒಂದು ಸ್ವಲ್ಪ ಮಿಕ್ಕಿತ್ತು ಅಲ್ವಾ ಅಮೌಂಟು. ಸೊ ಹಾಗಾಗಿ ಅದನ್ನು ಕ್ಲಿಯರ್ ಮಾಡಬೇಕು ಅಲ್ವಾ. ಹಾಗಾಗಿ ಅವರು ಕೂಡ ಹೇಳಿದ್ರು ನೀವು ಏನಾದರೂ ತೊಗೊಳ್ಳಿ ಅಂತ. ಸೊ ನಾವು ಗೋಲ್ಡ್ ರಿಂಗ್ ನೋಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಲ್ರೆಡಿ ಇದೆ ಅಲ್ವಾ. ಸೊ ಡೈಮಂಡ್ ನೋಡಿ ನೀವು, ಚೆನ್ನಾಗಿರೋದೇ ಸಿಗತ್ತೆ ನಿಮಗೆ ಅಂತ ಹೇಳಿದ್ರು. ಡಿಸೈನ್ ಒಂದ್ಸಲ ನೋಡಿ ಇಷ್ಟ ಆದರೆ ತೊಗೊಳ್ಳಿ ಅಂತ. ಈ ಥರ ಇದೆ ಇದು ಡಿಸೈನು. ಇದು ನಾನು ಸೈಡಿಂದ ತೋರಿಸ್ತೀನಿ. ಪುಟಾಣಿ ರಿಂಗ್ ಇದು, ತುಂಬ ದೊಡ್ಡದಾಗಿಲ್ಲ, ಏನೂ ಇಲ್ಲ ಒಂಥರ. ಇದು ನಾನು ಆ್ಯಕ್ಚುಲಿ ಡಿಸೈನ್ ಒಂದೇ ಸರಿ ನೋಡಿರೋದು, ಪಪ್ಪ ಅಂತೂ ಬಿಡಲೇ ಇಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಏನೋ ಫೈನಲ್ ಮಾಡಿದ್ರು. ಸೊ ನಾನೊಂದು 2-3 ಹಾಕಿ ನೋಡ್ತಾ ಇದ್ದೆ, ಬಟ್ ಆಮೇಲೆ ಅಂತ ಅವಳು ಸಿಕ್ಕಾಪಟ್ಟೆ ಹರಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸರಿ ಅಂತಂದ್ಬಿಟ್ಟು ಯಾವುದೋ ಒಂದು ಫೈನಲ್ ಮಾಡಿ ಅಂತಂದ್ಬಿಟ್ಟು ನಾನು ಈ ಕಡೆ ಬಂದುಬಿಟ್ಟೆ. ಸೊ ಹಾಗಾಗಿ ಈ ಥರ ಆಗಿದೆ ಕತೆ. ಸೊ ಬಟ್ ಇದ್ದಂಗೆ ಡಿಸೈನ್ ಇಷ್ಟ ಆಯಿತು. ಸೈಡಲ್ಲಿ ಎತ್ತಿಟ್ಟಿದ್ದೆ ನಾನು, ಇದೊಂಥರ ಚೆನ್ನಾಗಿದೆ ಅಂತಂದ್ಬಿಟ್ಟು. 10 ಸ್ಟೋನ್ ಏನೋ ಇದೆ, ಅಂದರೆ 10 ಡೈಮಂಡ್ ಇದೆ ಇದರಲ್ಲಿ. ಸೊ ಈ ಥರ ಇದೆ ಇದು. ಸೊ ಇದು ಬಂದು 18 ಕ್ಯಾರೆಟ್ ಗೋಲ್ಡ್ ಇರುತ್ತೆ ನಿಮಗೆ. ಡೈಮಂಡಲ್ಲಿ ಯಾವತ್ತೂ ಹಂಗೆ, ನೀವೆಲ್ಲ ತೊಗೊಳೋದಾದ್ರೂ 18 ಕ್ಯಾರೆಟ್ ಗೋಲ್ಡ್ ಇರುತ್ತೆ. ನಿಮಗೆ 24 ಕ್ಯಾರೆಟ್ ಅಥವಾ 22 ಕ್ಯಾರೆಟ್ ಗೋಲ್ಡ್ ಬರೋದಿಲ್ಲ. ಸೊ ಅದಂಗೆ ಅವ್ರದ್ದು ಏನೋ. ಸೊ ಹಾಗಾಗಿ ಆ್ಯಂಡ್ ರಿವ್ಯಾಲ್ಯೂ ಕೂಡ ಡೈಮಂಡ್ ಇರೋದ್ರಿಂದ ಸ್ಟೋನ್ ವ್ಯಾಲ್ಯೂ ನಿಮಗೆ ಕೊಡ್ತಾರೆ, ಬಟ್ 18 ಕ್ಯಾರೆಟ್ ಗೋಲ್ಡ್ ವ್ಯಾಲ್ಯೂನೇ ಕೊಡೋದು ಎಕ್ಸ್ಚೇಂಜ್ ಮಾಡೋದಾದರೆ. ಸೊ ಆ ಥರ ಹೇಳಿದರು. ಸೊ ಇದಿಷ್ಟು ನಾವು ತೊಗೊಂಡಿರೋದು. ಸೊ ನಾವು ತೊಗೊಳ್ಳೋವಾಗ ರೇಟ್ ಬಂದು 6,700 ಏನೋ ಇತ್ತು ಅಂತ ಅನಿಸುತ್ತೆ. ನನಗೂ ಅದು ರೇಟು ನೆನಪಿಲ್ಲ. ಈ ಥರ ಇದೆ ಬಳೆ. ಸೈಡಲ್ಲಿ ಪಿಕ್ಚರ್ ಎಲ್ಲ ಹಾಕಿರ್ತೀನಿ ನೋಡಿ, ವಿಡಿಯೋ ಸಪ್ರೇಟಾಗಿ ಹಾಕ್ತೀನಿ. ಓಕೆನಾ? ಇದೇನು ಚುಚ್ಚೋ ಥರ ಎಲ್ಲ ಏನೂ ಇಲ್ಲ, ಕ್ಲೀನಾಗಿ ಚೆನ್ನಾಗಿದೆ. ಸೊ ಬಟ್ಟೆಗೆಲ್ಲ ಸಿಕ್ಕಾಕೊಳ್ಳೋ ಥರ ಏನೂ ಇಲ್ಲ, ಬಟ್ ಡಿಸೈನ್ ನಿಮ್ಗೊಂಥರ ಒಂದು ಸ್ವಲ್ಪ ಈ ಥರ ಕಾಣಿಸುತ್ತೆ ಅಷ್ಟೇ. ಹಿಂದುಗಡೆ ನೋಡಿ ಈ ಥರ ಇದೆ. ಸೊ ಇದು ಬಂದು ಬಳೆ. ರಿಂಗ್ ಬಂದು ಈ ಥರ ಇದೆ, ಪುಟಾಣಿ ರಿಂಗ್ ಇದು.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತಂತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ. ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.